ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಈ ಶಾಲೆನ ಕಂಪ್ಲೀಟಾಗಿ ನವೀಕರಣಗೊಳಿಸ್ತಾ ಇದ್ದಾರೆ. ಈ ಕ್ರಾಂತಿ ಮೂವಿ ಏನು ಮಾಡುತ್ತೆ ಅಂತ ಕಮೆಂಟ್ ಮಾಡ್ತಾಯಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ನೀವು ಶೇರ್ ಮಾಡಿ ತಲುಪೋವರೆಗೂ. ಕ್ರಾಂತಿ ಮೂವಿ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಅವ್ರ ಫ್ಯಾನ್ಸ್ಗಳು ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ ಕಟ್ಟಡ ನೀವು ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಹಳೆಯದಾಗಿದೆ ಅಂತ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಆ ರೀತಿ ಇದೆ ಈ ಕಟ್ಟಡ. ಸೊ ಇದನ್ನು ಕಂಪ್ಲೀಟಾಗಿ ರಿಪೇರಿ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ಡಿ ಫ್ಯಾಮಿಲಿ ಡಿ ಹಾರ್ಟ್ಸ್ ಅಂತ ಹೇಳಿ ದರ್ಶನ್ ಅವರ ಅಭಿಮಾನಿಗಳ ಒಂದು ಅಸೋಸಿಯೇಷನ್ನು ವನ್ನಾರಪೇಟೆಯಲ್ಲಿರುವಂತಹ ಈ ಒಂದು ಸರ್ಕಾರಿ ಶಾಲೆನ ನವೀಕರಣಗೊಳಿಸ್ತಾ ಇರೋದು ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಆ ಡಸ್ಟು ಅದು ಇದು ಎಲ್ಲ ಪಾಪ ಕೆಲಸ ಎಲ್ಲಿ ಕಲ್ತ್ಕೊಂಡ್ರೋ ಏನೋ ಗೊತ್ತಿಲ್ಲ, ಯಾರ ಹತ್ರ ಆದರೂ ಹೇಳಿಸ್ಕೊಂಡ್ರು ಅಥವಾ ಇವರೇ ಮಾಡ್ತವರೋ ಏನೋ ನನಗೆ ಗೊತ್ತಿಲ್ಲ. ಪಾಪ ಖುದ್ದು ಅವರೇ ನಿಂತ್ಕೊಂಡು ಎಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ಪೇಂಟ್ ಎಲ್ಲ ಮಾಡಿ ಏನೇನೋ ನನಗೂ ಅದರ ಹೆಸರೆಲ್ಲ ಬೀಳಕ್ಕೆ ಬರ್ತಾ ಇಲ್ಲ, ಅದೆಲ್ಲ ಕಿತ್ತೋಗ್ತಾ ಇದೆ ನೋಡಿ. ಸಿಮೆಂಟ್ ಹಾಕಿರೋದೆಲ್ಲ ಅದನ್ನೆಲ್ಲ ಬಿಚ್ಚಿಬಿಟ್ಟು ನೀಟಾಗಿ ಮತ್ತೆ ಹಾಕಿ ಮತ್ತೆ ಪೇಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಈ ಶಾಲೆಗೆ ಊಟ ಮಾಡೋಕ್ಕೆ ಮಕ್ಕಳಿಗೆ ತಟ್ಟೆ ಲೋಟ ಇರಲಿಲ್ವಂತೆ. ಸೊ ತಟ್ಟೆ ಲೋಟ ಕೊಟ್ಟಿದ್ದಾರೆ. ಮತ್ತು ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಅದ್ರ ವ್ಯವಸ್ಥೆ ಮಾಡಿದ್ದಾರೆ. ಕೆಲವು ಕಡೆ ಏನಿಲ್ಲದು ಕೂತ್ಕೊಳ್ಳೋಕ್ಕೆ ಟಾರ್ಪಲ್ಲೋ ಅಥವಾ ಹಾಸಿಗೆ ಮಕ್ಕಳಿಗೆ ಅದ್ರ ಮೇಲೆ ಕೂತ್ಕೊಂಡು ಪಾಠ ಕೇಳೋಕ್ಕೆ. ಸೊ ಅದನ್ನು ಕೂಡ ಅರೇಂಜ್ ಮಾಡಿದ್ದಾರೆ. ಸೊ ಈ ರೀತಿ ಹೇಗಿದ್ದಂತಹ ಶಾಲೆನ ದರ್ಶನ್ ಅವರ ಈ ಅಭಿಮಾನಿಗಳು ದರ್ಶನ್ ಅವರ ಮೂವಿಯಿಂದ ದರ್ಶನ್ ಅವರಿಂದ ಇನ್ಸ್ಪೈರ್ ಆಗಿ ಈ ರೀತಿ ಒಂದು ಸಮಾಜದಲ್ಲಿ ಒಳ್ಳೆ ಕೆಲಸನ ಮಾಡ್ತಾ ಇರೋದು, ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇರೋದು. ಸೊ ಇದೆಲ್ಲ ಸಾಧ್ಯ ಆಗಿದ್ದು ದರ್ಶನ್ ಅವರ ಕ್ರಾಂತಿ ಮೂವಿಯಿಂದನೇ, ಯಾವುದೇ ಅನುಮಾನ ಇಲ್ಲ. ಯಾವಾಗಲೂ ಕಮೆಂಟ್ ಬಾಕ್ಸಲ್ಲಿ ಅಯ್ಯೋ ಈ ಡಬ್ಬಾ ಮೂವಿ ಏನು ಮಾಡಿಬಿಡುತ್ತೆ, ಅಯ್ಯೋ ಈ ಡಬ್ಬಾ ಅದು, ಬರೀ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿರ್ತಾರೆ. ಸೊ ಅಂಥವರು ಇಂಥ ವಿಡಿಯೋಗಳನ್ನ ನೋಡಬೇಕು, ತಿಳ್ಕೊಬೇಕು. ಕೆಟ್ಟದಾಗಿ ಮಾತಾಡಬೇಕು ಅಂತ ಅನ್ಸೋದಕ್ಕಿಂತ ಮುಂಚೆ ಈ ಮಕ್ಕಳುಗಳು ಅಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತಾರಲ್ಲ, ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಸೈಲೆಂಟ್ ಆಗಿಬಿಡಿ. ಸೊ ಇವರು 14ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿದ್ರಲ್ವ ಸ್ಟಾರ್ಟಿಂಗ್ ಹೇಗಿತ್ತು ಇವ್ರು ಬಂದಾಗ ಶಾಲೆ ಅಂತ, ಅದಾದಮೇಲೆ ಯಾವ ಥರ ಪೇಂಟ್ ಎಲ್ಲ ಮಾಡಿದ್ದಾರೆ ಅಂತ. ಮಿಕ್ಸ್ ಆಗಿದೆ ಇಲ್ಲಿ ಫೋಟೋಸು ನಾನು ಎಡಿಟಿಂಗ್ ಮಾಡಬೇಕಾದ್ರೆ, ಬಟ್ ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ. ಅಕಸ್ಮಾತ್ ದರ್ಶನ್ ಅವರೇನಾದರೂ ನೋಡಿದ್ರೆ ಅವರೆಷ್ಟು ಖುಷಿ ಪಡ್ತಾರೆ ಅಂದರೆ, ಏ ಬಿಡಪ್ಪ ನಾನು ಮೂವಿ ಮಾಡಿದ್ದು ಸಾರ್ಥಕ, ಅದು ಎಷ್ಟಾದರೂ ಓಡಲಿ, ಅದು ಎಷ್ಟು ಜನ ಆದರೂ ನೋಡಲಿ ಅಥವಾ ಏನಾದರೂ ಆಗಲಿ, ಇಂಥ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾರಲ್ಲ ಮಕ್ಕಳು ಅಂತ ಹೇಳಿ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಲೈಫಲ್ಲಿ ಅಂತ ಹೇಳ್ಬೋದು. ಎನಿವೆ ಕ್ರಾಂತಿ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಮಿಸ್ ಮಾಡಿದೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.